ಏನಪ್ಪ ಅಂತಂದ್ರೆ ಮತ್ತೆ ಇನ್ನೊಂದು ಪಕ್ಷ ಆಗಿರ್ಬೋದು. ಈ ರಾಷ್ಟ್ರದ ಇನ್ನೊಂದು ಯಾವುದೇ ರಾಷ್ಟ್ರೀಯ ಪಕ್ಷ ಆಗಲಿ ಯಾವುದೇ ರಾಜ್ಯ ಪಕ್ಷ ಆಗಲಿ ಇವೆಲ್ಲ ಪಕ್ಷಗಳು ಇವತ್ತು ಏನಾಗಿದ್ದಾವಪ್ಪ ಅಂದ್ರೆ ಭ್ರಷ್ಟ ಆಗಿ ಹೋಗೋದ್ರಿಂದಾಗಿ ವ್ಯವಸ್ಥೆ ಭ್ರಷ್ಟ ಆಗಿ ಹೋಗೋದು, ಕರಪ್ಟ್ ಆಗಿಲ್ಲ. ಹೀಗಾಗಿ ಇಲ್ಲಿ ನೀವು ಒಳ್ಳೆ ಆಡಳಿತ ಕೊಡ್ರಿ, ಎಲ್ಲರಿಗೂ ಉದ್ಯೋಗ ಕೊಡ್ರಿ, ಎಲ್ಲರೂ ಶಿಕ್ಷಣ ಕೊಡ್ರಿ, ಎಲ್ಲರೂ ದುಡ್ಡು ಸಾಲ ಬೇಕಲ್ಲ ರೀ, ಇವರಿಗೆಲ್ಲ ಹಂಚಿನದು ಬರಬೇಕಲ್ಲ ದುಡ್ಡು, ಅಧಿಕಾರದಾಗ ಇವ್ರು ಮಾಡೋರ ಅಧಿಕಾರ ಬರಬೇಕಾದ್ರೆ ದುಡ್ಡು ಖರ್ಚು ಮಾಡಬೇಕು. ಇಂಥ ಪ್ರಸಂಗ ಆಗಿ ಇವತ್ತು ಈ ಶಾಸಕರಿಗೆ 100 ಕೋಟಿ ರೂಪಾಯಿ ಕೊಡ್ತಾನೆ ಅನ್ನೋಂಥ ಆಮಿಷ ಒಟ್ಟುವುದು ಒಂದ ಕಾರಣ ಏನಂದರೆ ಸರ್ಕಾರ ಕರ್ನಾಟಕ ಸರ್ಕಾರ ನಮ್ಮ ಕೈ ಸಿಗ್ತದೆ, ನಾವು ಬೇಕಾದ್ರೆ ಗಳಿಸ್ಬೋದು ಅನ್ನೋಂಥ ಕಾರಣಕ್ಕೆ ಅವರು ಮಾಡ್ತಾ ಇದ್ದಾರೆ. ಅದೇ ಕಾಲಕ್ಕೆ ಕಾಂಗ್ರೆಸ್ಸಿಗರಿಗೂ ಗೊತ್ತದೆ ಇದು ಹೋದ್ರಪ್ಪ ಅಂದ್ರೆ ನಮ್ಮ ಸರ್ಕಾರ ಬಿದ್ದು ಹೋಗ್ಬಿಡ್ತದೆ, ನಮ್ಮ ಭವಿಷ್ಯ ಇಲ್ಲ. ಅದಕ್ಕೆ ಇವರು ಸಹಿತ ಅವ್ರೊಳಗೆ ಏನೋ ಹೊಡ್ಕೊಂಡ್ಬರ್ಬೋದು, ಇವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಅವರು ಆರೋಪ ಮಾಡ್ತಾ ಇದ್ದಾರೆ. ಈಗಾಗಲೇ ನಮ್ಮ ಸಂಪರ್ಕದಲ್ಲಿದ್ದಾರೆ ಅಂತ ಇವರು ಹೇಳ್ತಾರೆ, ಬಿ ಜೆ ಪಿಗೆ ಕೆಲವು ಶಾಸಕರು ನಮ್ಮ ಸಂಪರ್ಕದಲ್ಲಿದ್ದಾರೆ. ಅಲ್ಲಿಂದ ನೀವು ನಮ್ಮಲ್ಲಿ ಒಂದು 10 ಮಂದಿನ ಹೋದ್ರೆ ನಿಮ್ಮಲ್ಲಿ 10 ಮಂದಿ ನಾವು ಹಾರಿಸ್ಕೊಂಡು ಬರ್ತೀವಿ ಅಂತೇಳಿ. ಹೀಗಾಗಿ ಇವತ್ತು ಈ ಕೋಟಿಗಳ ಆಮಿಷ ಒಡ್ಡೋದು, ಮತ್ತು ಕಮಲ ಆಪರೇಷನ್ನ, ಕೈ ಆಪರೇಷನ್ನ, ಈ ಆಪರೇಷನ್ ಏನು ಶುರುವಾಗ್ಯದ, ಇದು ಭ್ರಷ್ಟಾಚಾರಕ್ಕೆ ಇನ್ನಷ್ಟು ಇಂಬು ಕೊಡುವಂಥದ್ದು, ಇನ್ನಷ್ಟು ಈ ವ್ಯವಸ್ಥೆ ಕೆಡುವಂಥದ್ದೇನೋ ಮತ್ತೇನಲ್ಲ. ಇದು ನಮ್ಮ ಮತದಾರ ಇದನ್ನು ವಿಚಾರ ಮಾಡಬೇಕಾಗ್ಯದ. ಮೇಲ್ಮೇಲೆ ಆಗಿ ಮತದಾರ ನನಗೆ ತರ್ತಾ ಇರ್ತೀನಪ್ಪ ಅಂತಂದ್ರೆ ಇವತ್ತು ನಮ್ಮ ಈ ದೇಶ ಏನಾದರೂ ಬದಲಾಗಬೇಕಾಗಿದ್ರೆ ಈ ಮತದಾರರನ್ನ ಜಾಗೃತ ಆಗಬೇಕು, ಜೊತೆಗೆ ಭ್ರಷ್ಟನ ಉಡಿಸೋದಕ್ಕೆ ನೋಟಾ ಬಳಸಬೇಕು. ನೋಟಾ ಮೇಲ್ಮೇಲೆ ಹೇಳ್ತಾ ಇದ್ದೀನಿ ಇದನ್ನು, ಭ್ರಷ್ಟನ ಉಡಿಸುವಾಗ. ಆದರೆ ಯಾವುದೇ ಪ್ರಸಂಗದಲ್ಲಿಯೂ ಚುನಾವಣೆಗಳನ್ನು ಬಹಿಷ್ಕಾರ ಹಾಕಬಾರ್ದು, ನಾವು ಓಟ್ ಹಾಕಬೇಕು. ಯಾಕಂದರೆ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಂದು ಓಟು ಅಷ್ಟೇ ಇಂಪಾರ್ಟೆಂಟ್ ಅದ. ಈ ದಿಶೆಯಲ್ಲಿ ಇವತ್ತು 100 ಕೋಟಿ ಅವ್ರು ಕೊಡ್ತಾ ಇದ್ದವ್ರು ಎಲ್ಲ ಗೊತ್ತಲ್ಲ, ಬಿ ಜೆ ಪಿಗರು ನಾವು ಇಲ್ಲ ಅಂತ ಅವ್ರು ಹೇಳ್ತಾರೆ, ಸಾಕ್ಷಿ ಕೊಡ್ರಿ, ದಾಖಲೆ ಕೊಡ್ತಾವ್ರು ಹೇಳ್ತಾ ಇದ್ದಾರೆ, ನಮ್ಗಳ ದಾಖಲೆ ಅದಾವ ಸಾಕ್ಷಿ ಎಲ್ಲ ಡಿಜಿಟಲ್ ಮೀಡಿಯಾ ಸಹಿತದ, ನೀವು ಯಾರ ಜೊತೆ ಮಾತಾಡಿದ್ರೆ ಅವರೆಲ್ಲ ರೆಕಾರ್ಡ್ ಅದಾವ, ನಿಮ್ಗೆ ನಾವು ಹೊರಗೆ ತರ್ತಿದ್ದು ಕಾಂಗ್ರೆಸ್ಗಳು ಅಂತ ಇದ್ದಾರೆ. ಅಂದ್ರೆ ಒಟ್ಟಿನಲ್ಲಿ ಏನಪ್ಪ ಅಂದಿದ್ದು, ಅಧಿಕಾರಕ್ಕೆ ಇಬ್ಬರು ಟೇಕ್ ಅಫ್ ವಾರ್, ಅಧಿಕಾರದಲ್ಲಿ ಬೇಕಾದ ಮಾಡ್ಬೋದು ಅಂತೇಳಿ ಈಗಾಗಲೇ ಸಾಬೀತು ಆಗಿದೆ. ಯಾಕಂದರೆ ಈ ನಮ್ಮ ದೇಶದೊಳಗೆ ನಾವು ದಿಲ್ಲಿ ಸುತ್ತಮುತ್ತ ನಾವು ಮಳೆಗಳ ಒಂದು ದೊಡ್ಡ ಏನು ನಿಮ್ಗೆ ಗೊತ್ತದೆ ಬೇಲಿಯನ್ನು ಕಟ್ಕೊಂಡು ಇಡೀ ರೈತರ ಒಳಗೆ ಬರ್ದಂಗೆ ಮಾಡಿದಂಥ ಶಕ್ತಿ ತೋರಿಸಿದವ್ರು, ಒಂದು ಅಧಿಕಾರಕ್ಕೆ ಎಷ್ಟು ಪವರ್ ಇರ್ತದೆ, ಶಕ್ತಿ ಇರ್ತದೆ ಅನ್ನೋದು ಮೋದಿ ಅವ್ರು ತೋರಿಸ್ಕೊಟ್ಟಿದ್ದಾರೆ ಇಡೀ ದೇಶಕ್ಕೆ. ಎಂಥ ಒಂದು ಬೃಹತ್ ಹೋರಾಟವನ್ನು, ಆಂದೋಲನವನ್ನು ಯಾವ ರೀತಿಯಾಗಿ ತಮ್ಮ ಒಂದು ಸರ್ವಾಧಿಕಾರದನ್ನು ಹೆಚ್ಚಿಗೆ ಕೂಗಿದ್ರು ಅಧಿಕಾರದ ಅಡಿಯಲ್ಲಿ ಅನ್ನೋದನ್ನು ನಮ್ಮ ಕಣ್ಣು ಸಾಕ್ಷಿದ್ದಾಗ, ಅದಕ್ಕಾಗಿ ದೊಡ್ಡ ಶಕ್ತಿ ಅದು ಅಧಿಕಾರ ಅನ್ನುವಂಥದ್ದು. ಅಧಿಕಾರ ಹಿಡಿಸಲು ಇವರೆಲ್ಲ ಇಂಥ ಆಮಿಷಗಳಿಡುವಂಥದ್ದು ಮಾಡ್ತಾ ಇದ್ದಾರೆ. ಬೇಕಾದಷ್ಟು ಖರ್ಚಾಗಲಿ, ಅಧಿಕಾರ ಬರಲಿ, ನಾವು ಬೇಕಾದ್ರೂ ಮಾಡ್ತೀವಿ ಅನ್ನೋದು ಎರಡೂ ಪಕ್ಷಗಳಿಗೆ ಅದಾವೆ, ಅಥವಾ ಈ ದೇಶದ ಹೆಚ್ಚು ಎಲ್ಲ ಪಕ್ಷಗಳು ಅದಾವೆ. ಅದಕ್ಕಾಗಿ ಇಲ್ಲಿ ಭ್ರಷ್ಟಾಚಾರ ಬಿಟ್ಟು ಹೋಗೋದು ಕಷ್ಟ ಅದ, ಇದನ್ನ ಬಿಟ್ಟು ಹೋಗಿಸ್ಬೇಕಾಗಿದ್ದು ಮತದಾರ ಮಾತ್ರ. ಮತ್ತೊಮ್ಮೆ ಮಾಡ್ತಾ ಇವರೆಲ್ಲನೂ ಕಿತ್ತು ಹಾಕ್ಬೇಕಾಗಿದ್ದು, ನೋಟಾ ಬಳಸ್ಬೇಕಾಗಿದ್ದು ಒಂದೊಂದು ಮತ್ತೊಮ್ಮೆ ಹೇಳ್ತಾ ಇದ್ರ ಬಗ್ಗೆ ಚರ್ಚೆ ಇಟ್ಟುಕೊಂಡಿರ್ಬೇಕಾದ್ರೆ ಯಾರು ಬೇಕಾದ್ರೆ ಅವರವರು ಅವನ್ನ ಆಹ್ವಾನ ಮಾಡ್ತಾ ಇದ್ದೀನಿ ಈ ದೇಶದಲ್ಲಿ. ನಮ್ಮಲ್ಲಿ ಬಂದು ಚರ್ಚೆ ಮಾಡಲಿ, ಇಲ್ಲಪ್ಪ ನೋಡೋದು ಏನು ಆಗುವುದಿಲ್ಲ ಅನ್ನೋಂಥದ್ದು ನಿಮ್ಮಲ್ಲಿದ್ದರೆ, ಮತ್ತು ಬದಲಾವಣೆಗೆ ಏನು ಹಾದಿ ಅನ್ನೋ ಒಂದು ಚರ್ಚೆನೂ ಇವತ್ತು ಬೇಕಾಗಿಲ್ಲ. ಯಾಕಂದರೆ ಈ ಭ್ರಷ್ಟ ವ್ಯವಸ್ಥೆಯನ್ನು ಕಿತ್ತಾಕ್ಬೇಕಾಗಿತ್ತಪ್ಪ ಅಂತಂದರೆ ಒಂದು ಮತ್ತೊಂದು ಪ್ರತಿ ವ್ಯವಸ್ಥೆ ಜಾರಿ ಮಾಡಬೇಕಾಗಿದ್ರೆ, ಮತ್ತೊಂದು ವ್ಯವಸ್ಥೆ ಕಟ್ಟುಮುಟ್ಟಾಗಬೇಕಾಗಿದ್ರೆ ನಾವು ಮತ್ತೆ ಜಾಗೃತ ಆಗಬೇಕು. ನಮ್ಮ ಅಭಿಪ್ರಾಯ ನಿಮಗೇನು ಅನಿಸ್ತದೆ, ಇವ್ರು 100 ಕೋಟಿ ರೂಪಾಯಿ ಕೊಡ್ತಿರ್ಬೋದಾ, ಅವ್ರು ತೊಗೊಳ್ತಿರ್ಬೋದಾ, ಬಿ ಜೆ ಪಿಗೆ ಹೋಗ್ಬೋದಾ, ಕಮಲ ಆಪರೇಷನ್ ಆಗ್ಬೋದಾ, ಕಮಲ ಆಪರೇಷನ್ ಮತ್ತು ವಿರುದ್ಧವಾಗ ಹಸ್ತ ಆಪರೇಷನ್ ಆಗ್ಬೋದಾ, ಏನಾದರೂ ಆಗಲಿ ಒಟ್ಟು ಆಪರೇಷನ್ ಹಾಗೂ ಎಲ್ಲ ಸಾಧ್ಯತೆಗಳಿದ್ದಾವೆ ಅಂತ ಹೇಳ್ತಾ ಅದೇನೋ ಆಗಲಿ, ಇದು ನಮ್ಮ ಮತದಾರ ಮತ್ತೊಮ್ಮೆ ವಿಚಾರ ಮಾಡಲಿ ಅಂತ ಹೇಳ್ತಾ ಇದು ಇವತ್ತಿನ ಚರ್ಚಾ ವಿಷಯ. ನಿಮ್ಮ ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಅದೇ ಕಾಲಕ್ಕೆ ಸಬ್ಸ್ಕ್ರೈಬ್ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. 16 ಇದು ಸತ್ಯದ ಕೈಗಿನಲ್ಲಿ ವಂದನೆಗಳು.